Guys, in one question in a manufacturing company, material used as follows: maximum consumption 12,000 units per week, minimum consumption 4,000 units per week, normal consumption 8,000 units per week, reorder quantity 48,000 units, time required for delivery minimum 4 weeks, maximum 6 weeks. Calculate reorder level, minimum level, maximum level, danger level, average stock level. ಇರೋ ಬರೋ ಲೆವೆಲ್ಸ್ ಎಲ್ಲ ಕೇಳ್ಬಿಟ್ಟು ಇರೋದೆ ಎಷ್ಟು ಫೈವ್ ಲೆವೆಲ್ಸ್ ಅಷ್ಟು ಮಾಡ್ಬಿಡೋಣ. ಓಕೆನಾ? ಫಸ್ಟ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 12,000 ಯೂನಿಟ್ಸ್ ಅಂಡ್ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಇಸ್ 6 ವೀಕ್ಸ್. 72,000 ಇಸ್ ದ ಆನ್ಸರ್, ಕರೆಕ್ಟಾ? ನೆಕ್ಸ್ಟ್ ರೀಆರ್ಡರ್ ಲೆವೆಲ್ ಇಸ್ 72,000, ರೀಆರ್ಡರ್ ಕ್ವಾಂಟಿಟಿ ಈಸ್ 48,000 ಯೂನಿಟ್ಸ್ ಮೈನಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಈಸ್ 12,000, ಪೀರಿಯಡ್ ಈಸ್ 6, ಕರೆಕ್ಟಾ? ಅಲ್ಲಿಗೆ 1,20,000 ಮೈನಸ್ 72,000 48,000 ಬರುತ್ತೆ, ಕರೆಕ್ಟಾ? 48,000 ಮಿನಿಮಮ್ ಲೆವೆಲ್ ಮಾಡಬೇಕಾದ್ರೆ 72,000 ಇಸ್ ಅ ರೀಆರ್ಡರ್ ಲೆವೆಲ್, ಆವರೇಜ್ ಕನ್ಸಂಪ್ಷನ್ ಅವನೇ ಕೊಟ್ಟಿದ್ದಾನೆ 8,000 ಅಂತ ಹೇಳಿದ್ದಾನೆ, ಇಂಟು ಆವರೇಜ್ ರೀಆರ್ಡರ್ ಪೀರಿಯಡ್ 4+6 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು ಬರುತ್ತೆ? 5. ಸೊ 72,000 ಮೈನಸ್ 40,000, 32,000 ಇಸ್ ದ ಮಿನಿಮಮ್ ಲೆವೆಲ್, ಕರೆಕ್ಟ್ ಏನಪ್ಪ? ಈಗ ಮಿನಿಮಮ್ ಲೆವೆಲ್ ಪ್ಲಸ್ ಮ್ಯಾಕ್ಸಿಮಮ್ ಲೆವೆಲ್ ಇಸ್ ದ ಆವರೇಜ್ ಸ್ಟಾಕ್ ಲೆವೆಲ್, 48,000 ಡಿವೈಡೆಡ್ ಬೈ 2 ಅಂದ್ರೆ 40,000 ಬರ್ತಾ ಇದೆ, ಕರೆಕ್ಟಾ? ಈಗ ಡೇಂಜರ್ ಲೆವೆಲ್ ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆಯಪ್ಪ? 8,000 ಇದೆ. ಅದ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟಿದೆಯಪ್ಪ? 5 ಇದೆ. 5 or 6 ಇದೆ. 48,000 ಇಸ್ ದ ಡೇಂಜರ್ ಲೆವೆಲ್, ಅಂದ್ರೆ 48,000 ಯೂನಿಟ್ಸ್ ಗಿಂತಲೂ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಬೇಕು. 48,000 ಗಿಂತಲೂ ಕಡಿಮೆ ಆದ್ರೆ ಪಕ್ಕ ಏನಾಗುತ್ತೆ? ಡೇಂಜರ್ ಲೆವೆಲ್ ಹೋಗುತ್ತೆ ಅಂತ ಅರ್ಥ.